ಅಷ್ಟಿದ್ರೂ ಇನ್ನ ಬೇಕು ಅಂತ ಬಯಸೋದೇ ಮಾನವನ. ಇಷ್ಟಿದ್ದರೆ ಮತ್ತಷ್ಟರ ಆಸೆ, ಅಷ್ಟಿದ್ದರೆ ಮತ್ತಷ್ಟರ ಆಸೆ, ಕಷ್ಟ ಬೇಡಂಬಾಸೆ, ಕಡು ಕಾ ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಅಂತ. ನಮಗೆ ನಾವೇ ಬಂಧನಗಳನ್ನು ಸಿಲುಕಿಸಿಕೊಂಡು ಅತೀ ವ್ಯವಹಾರಗಳಿಗೆ ಹೋಗಿ ಸ್ವಾಮಿ 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 ರಕ್ಷಣೆ ಮಾಡೋ ರಕ್ಷಣೆ ಮಾಡೋ ಅಂತ ಮತ್ತೆ ಅವನ್ನೇ ಕಾಡ್ತೀವಿ. ಆ ವ್ಯಕ್ತಿಗೆ ಅತೃಪ್ತಿ ಸಿಕ್ಕಿತ್ತು, ಎಲ್ಲ ಕೊಟ್ಟವನೇ ಅಂದ್ಬಿಟ್ಟ. ನನಗಂತೂ ಆ ಶಬಾಷ್ ಆಯ್ತಪ್ಪ ತೃಪ್ತಿ. ಆಶಾಪಾಶಮು ತಾ ಕಡುಲ್ ನಿಡುಪು ಲೇದಂತಂಬೂ ರಾಜೇಂದ್ರ. ಪೋತನ ಭಾಗವತದಲ್ಲಿ ಒಂದು ನಾಲ್ಕು ಪದ್ಯ ಹೇಳಬೇಕು ಅಂತ ಹೇಳ್ತೀನಿ ಅಂತ ಮೊನ್ನೆ ಹೇಳಿದ್ದೆ, ಆದ ಕಾರಣ ಸಂದರ್ಭವಂತೂ ಹೇಳ್ತಿದ್ದೇನೆ. ಆಶಾಪಾಶಮು ಅದು ಅರ್ಥ ಆಗಿರ್ತದೆ ನಿಮಗೆ, ಅರ್ಥ ಆಯ್ತಲ್ಲ ನಮ್ಮ. ಆಶಾಪಾಶ ಮೂ ಒಂದೇ ತೆಗ್ದ ಕೇಳ್ರಿ, ಆ ಲಾಸ್ಟ್ ಅಕ್ಷರಗಳು ಕಿತ್ತೋಗ್ದು ಬಿಡ್ರಿ, ಅದು ಮಿಕ್ಕಿದ್ದೆಲ್ಲ ಸಂಸ್ಕೃತನೇ. ತಾ ಅರ್ಥ ಆಯ್ತು, ಕಡು ನಿಡುಪು ಅರ್ಥ ಆಯ್ತಲ್ಲ. ನಿಡುಪು ಅಂದ್ರೇನು? ಅಲ್ಲ ಅವ್ರಿಗೆ ಅರ್ಥ ಆಗ್ತದಪ್ಪ. ಆಶಾಪಾಶ ಕಡು ನಿಡುಪು ಅಂದ್ರೆ ಏನರ್ಥ ಆಯ್ತಮ್ಮ ಹೇಳ್ರಿ? ಪಾಶ, ಆ ಪಾಶ ಬಹಳ ಉದ್ದನಾದ್ದಂತ ಅರ್ಥ ಆಗಲಿಲ್ಲ. ಒಬ್ಬ ಟೀಚರ್ ಇದ್ಲಂತೆ ನನ್ನಂತ, ಆಕೆ ಡಿ ಒ ಬರ್ತಿದ್ದಾನೆ ಮಾರನೇ ದಿವಸ ಮಕ್ಕಳಿಗಲ್ಲ, ಏಯ್ ಡಿ ಓ ಸಾಹೇಬರು ಬರ್ತಾರೆ, ನಾನು ಹೇಳಿದ ಕ್ವಶ್ಚನ್ಗಳು ಅವ್ರ ಎದುರಿಗೆ ಸಮಾಧಾನ ಹೇಳಲಿಲ್ಲ ಅಂದರೆ ಬೆನ್ನು ಮುರಿದು ಬಿಡ್ತೀನಿ ಅಂತ ಅಂದ್ಲು. ಈಗಿನ ಕಾಲದಾಗ ಬೆನ್ನು ಬೆನ್ನು ಮುರ್ತೀನಿ ಅಂತ ಅನುಗೂಢ ಅನ್ನಾಗಿಲ್ಲ. ಮಾರನೇ ದಿವಸನೇ ಕೀಚಕ ಟೀಚರ್, ರಾಕ್ಷಸ ಟೀಚರ್ ಅಂತಂದು ಏನು ಅಷ್ಟೋತ್ತರ ಶತನಾಮಾವಳಿದ್ದಂತೆ ಮೊದಲು ಬೆಳಗಿನಿಂದ ಸಾಯಂಕಾಲ ತನಕ ಟಿ ವಿಯಾಗಿ ತೋರಿಸಿಬಿಡ್ತಾರೆ ಅವ್ರು, ಅದಕ್ಕೋಸ್ಕರ ಹದ್ದುಗಳು ಕಾದಿರ್ತಾರೆ. ಇವಾಗ ಟಿ ವಿನ ಏನು ಇನ್ನೊಂದು ಸುಟ್ಟು ಸುಡ್ಗಾಡು ಸಾವಿರ ಅಲ್ಲ ಅವಲ್ಲಪ್ಪ, ಏನು ಅವರೆಲ್ಲ ಇದ್ದು ಬಿದ್ದು ಬಿದ್ದು ಸಾಯ್ಬಾರ್ದ? ಇಲ್ಲಿ ಇಲ್ಲಿ ನಡೆಯೋ ಬೆಳಗಿನಿಂದ ಸಾಯಂಕಾಲ ತನಕ ಕಾರ್ಯಕ್ರಮಗಳು ತಕ್ಕಬೋದಲ್ಲ. ಅದೇ ಈ ಗೌರಿಶಂಕರ ಕಲ್ಯಾಣದ ಮುಂದೆ ಒಂದು 10 ಮಂದಿ ಸೇರಿ ಪಟ್ಟ ಪಟ್ಟ ತಲೆ ಒಡ್ಕೊಳ್ಳಿ ನೋಡೋಣ, ದಬ್ಬ 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 ಬಂದುಬಿಡ್ತಾರೆ. ಎಲ್ಲಿಲ್ಲದ್ದು ಬರ್ತಾರೆ ಅನ್ಕೋತೀವಿ, ನಾಣಗಳು ಬಂದಂತೆ ಬಂದುಬಿಡ್ತಾರೆ. ತಕ್ಕೊಂಡು ದೊಡ್ಡ ಹಲ್ಯೋ ಬಲ್ಯೋ ಏನೋ ಅಂತ ಹಾಕಿ ಅದಕ್ಕೊಂದು ಫೋಟೋ ಹಾಕಿ ಕಲರ್ಗಳು ಹಾಕಿ ಅದನ್ನು ಪ್ರಸಾರ ಮಾಡ್ತಾರೆ. ಯಾಕೆ ಅಂದ್ಲು, ಡಿ ಒ ಸಾಹೇಬರು ಬರ್ತಾರೆ ನಾನು ಕೇಳಿದ್ದು ಹೇಳಬೇಕು ಅಂದ್ಲು. ಹಂಗೆ ಟೀಚರ್ ಅಂದರು, ಹೇಳಿಲ್ಲ ಅಂದರೆ ಮುರಿದು ಬಿಡ್ತೀನಿ ಅಂತ ಏನೋ ಅಂದ್ಲು ಬೈದ್ಲು. ಅರ್ಥ ಆಗಲಿದ್ದರೆ ಹೆಂಗೆ ಟೀಚರ್ ಅಂತ ಕೇಳಿದೆ. ಒಬ್ಬನ ಧೈರ್ಯ ಮಾಡಿ, ಇಲ್ಲ ನಾನು ತೋರಿಸ್ಕೊಡ್ತೀನಿ, ತೋರಿಸ್ದಂಗೆ ಅನ್ನಬೇಕು. ಓ ಸರಿ ಅಂತ ಡಿ ಒ ಸಾಹೇಬರು ಬಂದರು, ಕುತ್ಕೊಂಡ್ರು. ವೇಣಿ ಅರ್ಥ ಏನಪ್ಪ ವೇಣಿ ಅಂತ ಹಿಡ್ಕೊಂಡ್ಲು. ಏನು ಹಿಡ್ಕೊಂಡ್ಲಮ್ಮ? ಟೀಚರಲ್ಲ, ಯಾರಲ್ಲಿ ಹಿಡ್ಕೊಂಡ್ಲು? ಜಡಮ ಟೀಚರ್ ಅಂದರು. ಏ ಡಂಗು ಬಡ್ದೋಗ್ಬಿಟ್ಟ ಡಿ ಒ. ಅಬಾ ಬಾ 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 ಬಾ, ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಇವರು. ಕಂಕಣ ಅರ್ಥ ಹೇಳ್ರಿ ಅಂದ್ಲು. ಮಕ್ಕಳಿಗೆ ಭಾಳ ಚೆನ್ನಾಗಿ ಬಳೆ ಮಾಸ್ಟರ್ ಅಂತ ಅಂದ್ಬಿಟ್ರು. ಬಳೆ ಮಿಸ್ ಅಂದರು ಡಿ ಒ. ಇನ್ನು ಸ್ವಲ್ಪ ಆನಂದ ಪಟ್ಬಿಟ್ಟ. ಇನ್ನೇನು ಮೂರನೇ ಅದಕ್ಕೆ ಮೂರ್ಛೆ ಆಗೋ ಪರಿಸ್ಥಿತಿ ಇತ್ತು. ವದನ ಏನರ್ಥ ಅಂದ್ಲು. ಅದೇ ಟೈಮ್ಗೆ ತುರುಕಿ ಆಕೆಗೆ ಗೀರ್ಕೆಂಬಿಟ್ಲು. ಗೀರ್ಕೆಂಬದು ಟೀಚರ್ ಅಂದರು. ನಿಜವಾಗಿ ಮೂರ್ಛೆ ಆಗಿಬಿಟ್ಟ ಡಿ ಒ. ಏನಪ್ಪ ಎಲ್ಲ ಉಲ್ಟಾ ಸೀದ ಆಗೋಗ್ಬಿಡ್ತೆ ಅಂತ. ಅರ್ಥ ಅಭಿನಯದಿಂದ ಅರ್ಥ ಆಗ್ತದೆ. ತಾ ಕಡು ನಿಡುಪು ಅಂದರೆ ಅರ್ಥ ಆಗೋದಿಲ್ಲ ನಮ್ಮ, ಅರ್ಥ ಆಗುತ್ತೆ ಅಂದರೆ ಬೇರೆ ಬೇರೆ ಒಂದೇ ಅದೇ ಅರ್ಥ ಬರಂತೆ ಅಭಿನಯ ಮಾಡಬೇಕು. ಬೇರೆ ಅಭಿನಯ ಮಾಡಿಬಿಟ್ರೆ ಡೇಂಜರ್ ಆಗಿಬಿಡ್ತದೆ. ಆಶಾಪಾಶಮು ತಾ ಕಡು ನಿಡುಪು ಲೇದು ಅಂತಂಬು. ಅರ್ಥ ಆಯಿತು ಲೇದು ಅದಕ್ಕಿಲ್ಲ ಅಂತ, ಅಲ್ಲಿವರೆಗೆ ಅರ್ಥ ಮಾಡ್ತಾರೆ ಅದಕ್ಕೆ ಅಂತ ಅನ್ನೋದಿಲ್ಲ. ವಾರಾಸಿ ಪ್ರಾವೃತ ಮೇದಿನಿ ವಲಯ ಸಾಮ್ರಾಜ್ಯಂಬು ಚೇಕೂರಿಯು. ವಾರಾಸಿ ಸಮುದ್ರ ವಲಯ ವಲಯಿತ, ಸಮುದ್ರ ವಲಯಿತ ಸಾಮ್ರಾಜ್ಯ ಶಿಖ್ರೂನು
ಘಾಸಿ ಬಂದಿರಿ ಗಾಕ. ಘಾಸಿ ಅಂದರೆ ಕಷ್ಟ, ಕನ್ನಡದಲ್ಲೂ ಘಾಸಿ ಅಂದರೆ ಕಷ್ಟನೇ. ವೈನ್ಯ ಗಾಯ ಭೂನಾಥಾದು ಮುನ್ನು, ಪೂರ್ವದಲ್ಲಿ, ಕನ್ನಡದಲ್ಲೇ ಮುನ್ನು ಅಂದರೆ ಪೂರ್ವ ಅಂತ ಅರ್ಥ. ಅರ್ಥ ಕಾಮ ಆಶಲ್ ಪಾಯಗ ನೇರ್ಚಿರೇ, ಆಸೆಯನ್ನು ಬಿಟ್ಟರೇನಯ್ಯ. ಗೆದ್ದರು 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 ಗೆದ್ದರು, ಎಷ್ಟು ಗೆದ್ದರೂ ತೃಪ್ತಿ ಆಗಲಿಲ್ಲ. ಕಡಿಗೆ ಆಸುರಿ ಮನೋಭಾವದಿಂದ ಭೂಮಂಡಲವನ್ನು ಗೆದ್ದು ಆಮೇಲೆ ಏನು ಮಾಡಿದರು, ಸ್ವರ್ಗಕ್ಕೆ ದಾಳಿ ಇಟ್ಟರು. ಆಸೆ ಅನ್ನೋದು ಅಷ್ಟು ಸುಲಭವಾಗಿ ಹೋಗೋದಲ್ಲ. ಮುನು ನಿಜ ಆಶಾಂತಮ್ಮುಲನ್ ಸೂಚಿರಿ, ತಮ್ಮ ಆಸೆಯ ಅಂತವನ್ನು ಅವರು ನೋಡಿದ್ರೇನು ಅಂತಿದ್ದಾರೆ. ಆಸೆ ಅನ್ನೋದಕ್ಕೆ ಅಂತ ಇಲ್ಲ, ಅದಕ್ಕೆ ಎಲ್ಲೋ ಒಂದು ಕಡೆಗೆ ಫುಲ್ ಸ್ಟಾಪ್. ತೃಪ್ತಿ, ತೃಪ್ತಿ ಅನ್ನೋದು ಇರಬೇಕು. ಆ ವ್ಯಕ್ತಿಗೆ ಆ ತೃಪ್ತಿ ಇತ್ತು, ಕುಚೇಲನಿಗೆ ಆ ತೃಪ್ತಿ ಇತ್ತು. ನಿನ್ನ ನಾಮವೇಯನಗೆ ಅಮೃತಾನ್ನವು ಇನ್ನೂ ಹಸಿದಿರಲೇಕೆ, ಎನಗೆ ನೀನೊಲಿದಿರಲು ಇನ್ನ ನಿನ್ನ ನಾಮವೇ ಎನಗೆ ಅಮೃತಾನ್ನವು. ನಿನ್ನ ನಾಮವೇ ನನಗೆ ಅಮೃತಾನ್ನ. ಇದು ಸ್ವಲ್ಪ ಸೌಂಡ್ ಕೊಡಪ್ಪ. ಇನ್ನು ನಾನು ಹಸಿದಿರಲೇಕೆ ಅಂತ ಕುಚೇಲ ಆ ಭಾವನೆ ಹೊಂದಿದ್ದ. ಆದ ಕಾರಣನೇ ತಾನು ಅಲ್ಲಿಗೋದಾಗ ಕೃಷ್ಣ ಏನೂ ಕೊಳ್ಳಿದ್ರೂ ಕೂಡ ಸಂಪತ್ತು ಬಂದರೆ ಎಲ್ಲಿ ಸೊಕ್ಕಿ ನನ್ನನ್ನು ಮರೀತಾನೋ ಅನ್ನೋ ಭಾವದಿಂದ ನನ್ನ ಕೃಷ್ಣ ನನಗೇನೂ ಕೊಡದಂತೆ ಕಳಿಸಿದ್ದಾನೆ. ಎಂಥ ದಯಾಳು ಇವನು ಅಂತ ಅಂದ್ಕೊಂಡು ಬಂದ. ಆ ತೃಪ್ತಿ ಇತ್ತಾದ ಕಾರಣನೇ ಭಗವಂತ ಒಪ್ಪಿಡಿ ಅವಲಕ್ಕಿಗೆ ಮೆಚ್ಚಿ ಒಪ್ಪುವಂತೆ ಕೊಟ್ಟ. ಇದು ಬೇಕಾಗಿರೋದು. ಎಂಥವರೇ ಆಗಲಿ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ದೇಹ ಇರಬೇಕು. ಆ ದೇಹದ ಆಲಸ್ಯ ಯಾರಿಗೂ ತಪ್ಪದು. ಅದಕ್ಕೆ ನಾನು ಹೇಳಿದೆ, ನಮ್ಮ ಉರುಕುಂದ ಈರಣ್ಣನ ಹತ್ತಿರಕ್ಕೆ ಹೋಗಿದ್ದೆ ರಾತ್ರಿ, ನಿದ್ದೆ ಕಾದಿದ್ದೆ. ನಾನು ಬಸ್ ಬರೋ ಟೈಮ್ನಕ್ಕೋಸ್ ಕಾದ್ಕೊಂಡಿದ್ದೆ. ಏನೋ ಸ್ವಾಮಿ ಇವತ್ತು ಲೇಟಂಗೆ ಆದಂಗೆ ಐತೆ ಅಂದರು. ಬಂಡೆ ಇತ್ತು, ಬಂಡೆ ಮೇಲೆ ಬಿದ್ದಕೊಂಡೆ ಮಲಿಕೊಂಡೆ. ಬಸ್ ಬಂತು, ಹೋಗ್ಬಿಡ್ತು. ಆಮೇಲೆ 15 ನಿಮಿಷಕ್ಕೆ ಮತ್ತೆ ಎಚ್ಚರಿಕೆ ಆಯಿತು. ಏನಪ್ಪ ಬಸ್ಸು? ಇಲ್ಲ 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 ಸ್ವಾಮಿ, ಬರ್ತೈತೆ ಇವಾಗ, ಇನ್ನೊಂದು 10-20 ನಿಮಿಷದಾಗ ಬರ್ತೈತೆ ಅಂದರು. ಹಾಂ, ಅವಲೇ ಬರ್ಬೇಕಾಗಿತ್ತಲ್ಲ. ಅಲ್ಲಪ್ಪ, ಇಷ್ಟಕ್ಕೆ ಮುಂಚೆ ಬರ್ಬೇಕಾಗಿತ್ತಲ್ಲ ಅಂದೆ. ಆ ಬಸ್ ಹೋಯ್ತು ಸ್ವಾಮಿ ಅಂದರು. ಅಷ್ಟೇ, ದೇಹದ ಲಕ್ಷಣ ಅದು. ಅದು ಮಾತು ಕೇಳೋದಿಲ್ಲ. ಅದಕ್ಕೇನು ಕೊಡಬೇಕು ನಾವು ಅದಕ್ಕೆ ಅಷ್ಟೇ ಕೊಡ್ತಿರ್ಬೇಕು. ಹೆಚ್ಚು ಕೊಟ್ಟರು ಕಷ್ಟ, ಕಡಿಮೆ ಕೊಟ್ಟರು ಅದು ಮಾತು ಕೇಳೋದಿಲ್ಲ. ರೆಡಿ ಅಂತದ್ದು. ಇವತ್ತು ನಮ್ಮ ಸಾರಿಗೆ ಅದು ಸುಮ್ಮನೆ ನಾ ಕಾಲು ನೋವು, ಅದು ಯಾಕೆ ಬಂತು ನನಗೆ ಗೊತ್ತಿಲ್ಲ. ನಮ್ಮ ಪರಿಮಳಾಚಾರ್ಯ ಒಂದು ಮಾತು ಹೇಳಿದರು, ಎಲ್ಲ ನೀನೇ ಮಾಡ್ಬೇಕಪ್ಪ ಅಂತಂದಿದ್ರು. ಅದಕ್ಕಾಗಿ ಸ್ವಾಮಿ ಯಾವಾಗವಾಗ ಏನು ಮಾಡಿಸ್ತಾನೋ ಗೊತ್ತಿಲ್ಲ. ಬಂದ ದಿವಸ ಅವರಿಗೆ ಸ್ವಲ್ಪ ಚೆನ್ನಾಗಿದ್ದಿಲ್ಲ, ಆ ಚಿಕನ್ ಗುನಿಯಾ ಅಂತ ಏನೋ ಇದಾಗಿ ಬಾಧೆ. ರಾಯರ ಪೂಜೆ ನೀನೇ ಮಾಡಿಬಿಡಪ್ಪ ಅಂತಂದರು. ಆ ಭಾಗ್ಯ ಕೊಟ್ಟರು, ರಾಯರ ಪೂಜೆ ಮಾಡಿಸುವ ಭಾಗ್ಯವನ್ನು ಕೊಟ್ಟರು. ಇವತ್ತು ನಮ್ಮ ಸಾರಿಗೆ ಏನಾಗಲ್ಲ, ಮಧ್ಯಾಹ್ನಕ್ಕೆ ಅಷ್ಟೊತ್ತಿಗೆ ಅವರು ಚೆನ್ನಾಗಾಗ್ತಾರೆ. ಇಲ್ಲ, ಅವ್ರಿಗೆ ಕಾಲುನೋವು ಯಾಕಿದಾಯಿತು ಅಂತಂದರೆ, ನನಗೆ ಇಲ್ಲಿ ಕೂಡಿಸಿ ಆ ಸೇವೆ ಮಾಡಿಸ್ಬೇಕು ಅಂತಂದು ಅವ್ರಿಗೇನಾಗಲ್ಲ. ಅವರು ನೋಡ್ರಿ 11 ಗಂಟೆ ಅಷ್ಟೊತ್ತಿಗೆ, ಏ ಆರಾಮಿದ್ದೀನಪ್ಪ ಅಂತಾರಂಬು ವಿಶ್ವಾಸದ. ರಾಯರು ಅವ್ರನ್ನ ಎಂದೂ ಕೈ ಬಿಡೋದಲ್ಲ. ಅವರಿನ್ನೂ ಉತ್ಸಾಹವಂತರಾಗಿ ಓಡಾಡ್ತಾರನ್ನೋ ಧೈರ್ಯ ನನಗಿದೆ. ಈ ಭಾಗ್ಯ ಅರಯನ್ನಯ ತಿಕ್ಕನಾದಿ ಕವುಲಿಯುರ್ವಿಲ್ ಪುರಾಣಾವಳು ತೆನುಗು ಸೇಯುಚು. ನನಕಂತಲೂ ಹಿಂದೆ
ನನ್ನಯ್ಯ, ತಿಕ್ಕನ, ಯರ್ರಾಪ್ರಗಡ, ಶ್ರೀನಾಥ ಅನೇಕ ಕವಿಗಳು ಹುಟ್ಟಿದರು. ಅವರು ಅನೇಕ ಕಾವ್ಯಗಳನ್ನು ಬರೆದರು. ಸಂಸ್ಕೃತದ ಇಡೀ ಕಾವ್ಯ ಜಗತ್ತನ್ನು ತೆಲುಗಿಗೆ ತಂದಿದ್ದಾರೆ ನಮ್ಮ ತೆಲುಗಿನ ಕವಿಗಳು. ಮತ್ಪುರಾಕೃತ ಶುಭಾಧಿಕ್ಯಂಬುತಾನೆಟ್ಟಿದೋ ತೆಲುಗು ಸೇಯರು ಭಾಗವತಂಬು. ಅವರು ನನ್ನ ದೃಷ್ಟಿ ಎಷ್ಟು ದೊಡ್ಡದೋ ಏನೋ, ಭಾಗವತವನ್ನು ತೆಲುಗಿಗೆ ಬರೆದಿಲ್ಲ. ದೀನಿನ ತೆನಿಂಗಿಲ್ಚಿ ಮಜ್ಜನೌಬು ಸಫಲಂಬು ಜೇಷದ ಪುನರ್ಜನ್ಮಂಬುಲೇ ಕುಂಡಗ. ಇದನ್ನ ತೆಲುಗಿಗೆ ತಗೊಂಬಂದು ನನಗಿನ್ನೊಂದು ಜನ್ಮಲ್ದಾಗ ಮಾಡ್ಕೊಂತೀನಪ್ಪ, ಎಂಥ ಅದೃಷ್ಟ ಭಗವಂತ ನನಗೆ ದಯಪಾಲಿಸಿದ ಅದೃಷ್ಟ. ಅವರೇನು ನನಕನ್ನ ದೊಡ್ಡ ದೊಡ್ಡ ಕವಿಗಳು, ಪಾಪ ಅವರು, ಅವ್ರಿಗೇನು ಬರೆಯೋದೇನು ಕಷ್ಟ ಆಗಿರಲಿಲ್ಲ. ಆದರೆ ಯಾಕೆ ಅವರು ಬರಲಿಲ್ಲ ಅಂದರೆ, ನನಗೆ ಈ ಅದೃಷ್ಟವನ್ನು ಕೊಡಬೇಕು ಅಂತ ಉದ್ದೇಶದಿಂದ ಪಾಪ ಅವರು ಬರೆದಿಲ್ಲ. ಅವರಿಗೆಲ್ಲರಿಗೆ ನಮವಾಕ್ಯಗಳನ್ನು ಹೇಳ್ಕೊಂಡು ಇದರನ್ನು ತೆನಿಗೆ ಮಾಡಿ ನನ್ನ ಜನ್ಮವನ್ನು ಸಫಲೀಕೃತ ಮಾಡಿಕೊಳ್ತೀನಿ ಅಂದ ಪೋತನಾಮಾತ್ಯ. ಅಷ್ಟೇ ಅಲ್ಲ, ಎಂಥ ದೊಡ್ಡ ಜೀವ ಅದು ಅಂದರೆ, ಕಡು ಬಡತನದಲ್ಲೇ ಜೀವನ ಮಾಡಿ, ಬಡತನದ ಜೀವನ, ಬಡವನಾಗೆ ಬದುಕಿತ. ಬಡವರೊಳಗೆ ಎನ್ನಿಂದ ಆರು ಬಡವರಿಲ್ಲ, ನನ್ನಕ್ಕಿಂತಲೂ ಬಡವರು ಯಾರಿಲ್ಲ, ಕೊಡುವವರೊಳಗೆ ನಿನ್ನಂತೆ ಯಾರು ಕೊಡುವವರಿಲ್ಲ. ಭಗವಂತನನ್ನು ಕೇಳ್ಕೊತಾನೆ. ಅದು ಪೋತನಾಮಾತ್ಯನ ಪದ್ಧತಿ. ಶ್ರೀನಾಥ ಮಹಾಕವಿ ಆತನಕ್ಕಿಂತಲೂ ಸ್ವಲ್ಪ ಹಿರಿಯ. ಈತಗ ಆತಗ ಹೇಳ್ತೀನಿ ಅವರು ಬಾಬಾ ಬಾಮಿನ ಅಂತ ಅಂತಾರೆ. ಅದೇ ಚಾರಿತ್ರಕಾರರು ಒಪ್ಪೋದಿಲ್ಲ ಅನ್ನೋದು ಬಗಲಿಗಿಡೋಣ. ಆಂಧ್ರ ದೇಶದಲ್ಲಿ ಅವ್ರ ಬಗ್ಗೆ ಎಷ್ಟು ಗೌರವ ಅದ ಅನ್ನೋದಕ್ಕೆ ಇದು ನಿದರ್ಶನ. ಆ ಶ್ರೀನಾಥ ತನ್ನ ಅನೇಕ ಕಾವ್ಯಗಳನ್ನು ರಾಜರಿಗೆಲ್ಲ ಅಂಕಿತವನ್ನು ಕೊಟ್ಟು ಕೋಟ್ಯಂತರ ಅರ್ಬುದಂತರ ಧನವನ್ನು ಗಳಿಸಿ ಸುಖವಾಗಿದ್ದ. ಆದರೆ ಪೋತನ ಅದರಂತೆ ಮಾಡಿಲ್ಲ. ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಹಾಡು ಬೇಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನವ ಭಿನ್ನಹ ಮಾಡುವೆ, ಒಡೆಯ ಶ್ರೀ ಪುರಂದರ ವಿಠಲನ ಸಾರಿ ಬದುಕುವೆ, ಸೇರಿ ಬದುಕುವೆ ಅನ್ನುವ ಪುರಂದರ ದಾಸರ ದಾರಿ ಪೋತನಾಮಾಚ್ಯನದು. ಒಂದು ದಿವಸ ಏನಾಯಿತು, ಶ್ರೀನಾಥ ಬಂದನಂತೆ. ಬಂದು ಏನಪ್ಪ, ನೀನು ರಾಜರಿಗೆ ಅಂಕಿತ ಕೊಡು ಅಂದರೆ ಕೊಡುವಲ್ಲಿ ಸರಿ, ನಿನ್ನ ಭಾಗವತದಲ್ಲಿ ಯಾವುದಾದ್ರೂ ಒಂದು ಘಟ್ಟ ಇದ್ದರೆ ಅದನ್ನು ನೋಡಪ್ಪ ಹೇಳು ಅಂತ. ಅಂದರೆ ಪೋತನಾಮಾತ್ಯ ಅದರಲ್ಲಿನ ಗಜೇಂದ್ರ ಮೋಕ್ಷ ಘಟ್ಟವನ್ನು ಓದ್ನಂತೆ, ಕೇಳ್ತಿದ್ದಾನಲ್ಲ ಅಂತ. ಸರಿ, ಕಥೆ ಬಂತು. ಗಜೇಂದ್ರ ಸಿಲುಕೊಂಡ, ಪ್ರಾರ್ಥನೆ ಮಾಡಿದ. ಲಾಸ್ಟಿಗೆ ಲಾವಕ್ಕಿಂತಯುಲೇದು ಧೈರ್ಯಮು ವಿಲೋಲೋ ಬೈಯೇ ಪ್ರಾಣಂಬುಲ್ ಠಾವುಲ್ ದಪ್ಪೆನು ಮೂರ್ಛೆ ವಚ್ಚೆ ತನು ಉಂಡಸ್ಯನ್ ಶ್ರಮೂ ಬೈಯಡಿನ್ ರವೇ ಈಶ್ವರ ಕಾವವೇ ವರದ ಸಂರಕ್ಷಿಸು ಭದ್ರಾತ್ಮಕ. ಶರೀರದಲ್ಲಿ ಬಲ ಇಲ್ಲ, ಧೈರ್ಯ ಕುಗ್ಗಿ ಹೋಗಿದೆ, ಪ್ರಾಣಗಳು ಪಂಚಪ್ರಾಣಗಳು ಸ್ಥಾನಭ್ರಂಶ ಹೊಂದುತ್ತಾ ಇವೆ, ಮೂರ್ಛೆ ಬರ್ತಾ ಇದೆ, ಶರೀರಕ್ಕೆ ಶ್ರಮವಾಗಿದೆ, ನಿನ್ನ ಬಿಟ್ಟರೆ ನನ್ನನ್ನು ಕಾಯುವವರಿಲ್ಲ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಿನ್ನ ತಪ್ಪಿದರೆ ಬೇರೆ ಗತಿಯಲ್ಲ ಅನ್ನಬೇಕು ಲಾಸ್ಟಿಗೆ. ಅದು ಭಗವಂತನಿಗೆ ಬಹಳ ತೃಪ್ತಿ ಅನಿಸ್ತದೆ. ಇದ್ರನ್ನ ಹಿಡ್ಕೊಂಬೋದು, ಅದನ್ನ ಹಿಡ್ಕೊಂಬೋದು, ಇನ್ನೊಂದನ್ನು ಹಿಡ್ಕೊಂಬನು, ಏನೋ ಅವಳು ಯಾವುದೋ ಒಂದು ಚಾನ್ಸ್ ತಗಲ್ದಿರ ತಗಲ್ತದವಳು. ಇದು ದೇವರು ಒಪ್ಪೋದಿಲ್ಲ, ನಿನ್ನ ಬಿಟ್ಟರೆ ನನಗೆ ಗತಿಯಿಲ್ಲ ಅಂತ ಅನ್ನಬೇಕು ಅಂದ. ಸರಿ, ಆವಾಗ ಭಗವಂತ ನೀವೇ ತಪ್ಪ ಇತಃ ಪರಂ ಬೆರುಗ, ನಿನ್ನ ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ. ಮನ್ನೆಂಪಂದಗುಂದ್ ದೀನು ನಿನ್ ಈ ದೀನನನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅಲ ವೈಕುಂಠಪುರಂಬುಲೋ ನಗರಿಲೋ ಆ ಮೂಲ ಸೌಧಂಬುದಾಪಲ
ಮಂದಾರ ವನಂತರ ಪರಸರ ಪ್ರಾಂತೆಂದು ಕಾಂತೋಪಲೋತ್ಪಲ ಪರ್ಯಂಕ ರಮಾ ವಿನೋದಿಯಗು ಆಪನ್ನ ಪ್ರಸನ್ನುಂಡು. ಅಲ ವೈಕುಂಠಪುರಂಬುಲೋ, ಅಲ್ಲಿ ವೈಕುಂಠಪುರದಲ್ಲಿ ನಗರು, ಅಲ್ಲೊಂದು ರಾಮನಗರ್ ಕೃಷ್ಣಾನಗರ್ ಗೋವಿಂದನಗರ್ ಅಂತ ನಗರ ಹೇಳ್ತೀವಿ, ಅಲ್ಲೊಂದು ನಗರ ಅಂತಃಪುರಗಳಿರ್ತಕ್ಕಂಥ ಪ್ರಾಂತ. ಆ ಮೂಲ ಸೌಧವೂಬು, ಅಲ್ಲೊಂದು ದಿವ್ಯವಾದ ಮಂದಿರ. ದಾಪಲ, ಆ ಮಹದ್ ಭವನದ ಪಕ್ಕದಲ್ಲಿ ಮಂದಾರ ವನಾಂತರ ಸರಃಪ್ರಾ, ಮಂದಾರ ಹೂವುಗಳಿಂದ ಕೂಡಿದ ಒಂದು ವನಾಂತರ, ಅದರಲ್ಲಿ ಒಂದು ಸರಸ್ಸು ಪ್ರಾಂತ. ಆ ಸರಸ್ಸಿನ ಪಕ್ಕದಲ್ಲಿ ಇಂದು